ಕರ್ನಾಟಕದಲ್ಲಿ ರಾಷ್ಟ್ರಪತಿಯ ಆಡಳಿತ ಜಾರಿಯಾಗಲಿ ಅಂತ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಈ ಮಾತನ್ನು ಹೇಳಿರೋದು ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಹೇಳಿರೋದು. ಇದು ರಾಷ್ಟ್ರಪತಿ ಆಡಳಿತ ಜಾರಿಯಾಗಲಿ ಕರ್ನಾಟಕದಲ್ಲಿ ಅಂತ ರಾಜ್ಯಪಾಲರಿಗೆ ಸಚಿವ ಈಶ್ವರಪ್ಪ ಪತ್ರ ಬರೆದ ಹಿನ್ನೆಲೆಯಲ್ಲಿ ಮಾತನ್ನು ಹೇಳಿದ್ದಾರೆ. ಇದು ಹೊಣೆಗಾರಿಕೆ ಇಲ್ಲದ ಬೇಜವಾಬ್ದಾರಿ ಸರ್ಕಾರ. ಯಾವ ಜವಾಬ್ದಾರಿ ಕೂಡ ಇಲ್ಲ ಈ ಸರ್ಕಾರಕ್ಕೆ. ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಲಿ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ವೈಫಲ್ಯವನ್ನ ಕಂಡಿದೆ. ಹಾಗಾಗಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಮನವರಿಕೆ ಮಾಡಿಕೊಡಬೇಕು. ಈ ಕೂಡಲೇ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜೀನಾಮೆಯನ್ನ ನೀಡಲಿ, ನಾ ವಿರೋಧ ವ್ಯಕ್ತಪಡಿಸಿದ್ರೆ ವಿರೋಧ ಪಕ್ಷದವರು ಅಂತಾರೆ. ಅವರ ಪಕ್ಷದವರೇ ವಿರೋಧ ವ್ಯಕ್ತಪಡಿಸಿದ್ರೆ ಸತ್ಯ ಅಂತ ಆಯ್ತಲ್ಲ. ಬಿಜೆಪಿ ಪಾರ್ಟಿಯವರೇ ಸಿಎಂಗೆ ವಿರೋಧ ಮಾಡಿದರೆ ಅದು ಸತ್ಯ ಅಲ್ವಾ ಅಂತ ಕೇಳಿದ್ದಾರೆ. ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಇಲ್ಲ, ಸರ್ಕಾರ ಮೊದಲು ತೊಲಗಬೇಕು ಅಂತ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇನ್ ದಿ ಗವರ್ನಮೆಂಟ್. ದೇರ್ ಇಸ್ ನೋ ಗವರ್ನಮೆಂಟ್ ಅಟ್ ಆಲ್, ದೇರ್ ಇಸ್ ನೋ ಕಂಟ್ರೋಲ್ ಆಲ್ಸೋ. ನನ್ನ ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಬೇಕು. ಭ್ರಷ್ಟಾಚಾರ ವ್ಯಾಪಕವಾಗ್ಬಿಟ್ಟದೆ, ಗೊತ್ತಾಯ್ತಲ್ಲ. ಭ್ರಷ್ಟಾಚಾರ ವ್ಯಾಪಕ ಆಗಿ ಅಡ್ಮಿನಿಸ್ಟ್ರೇಷನ್ ಪೂರಾ ಕೊಲಾಪ್ಸ್ ಆಗಿದೆ. ಅದಕ್ಕೆ ನಾನು ಹೇಳಿದೆ, ರಾಷ್ಟ್ರಪತಿ ಆಡಳಿತ ಬರಬೇಕು, ಯಡಿಯೂರಪ್ಪನವ್ರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಿ.